ಗಣೇಶ್ ಅಂತ ಅನಿಸ್ತು. ನಿಮ್ಮ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಿದ್ದೀರಿ ತೆಂಗಿನ ಕಾಯಿಪುಡಿ ಅಂತ ಬರುತ್ತೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಡಿಸಿಕೇಟ್ ಪೌಡರ್ ಡಿಸಿಕೇಟ್ ಪೌಡರ್ ಅಂತ ಹೇಳ್ತೀರಾ. ಈ ಕಾಯಿ ಏನೇನು ತರಿಸ್ತೀರಾ ನೀವು? ಇವಾಗ ಜೂನ್ ಜುಲೈಯಿಂದ ನಮ್ಮ ಲೋಕಲ್ ಅಂದ್ರೆ ಚನ್ನಪಟ್ಟಣ ಕಿಕ್ಕೇರಿ ಶ್ರವಣಬೆಳಗೊಳ ರೈತರ ಮುಖಾಂತರ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಇನ್ನು ಮೇಲೆ ನೆಕ್ಸ್ಟ್ ಈಗ ಜನವರಿ ಫೆಬ್ರವರಿಯಿಂದ ಕೇರಳ ಸ್ಟಾರ್ಟ್ ಆಗುತ್ತೆ, ಕೇರಳದ ತರಿಸ್ಕೊಳ್ತೀವಿ ನಾವು. ಇಲ್ಲಿಗೆಲ್ಲ ಯಾವ ಕಡೆ ಕಾಯಿ ಚೆನ್ನಾಗಿರುತ್ತೆ ಸರ್? ಸೀಸನ್ ವೈಸು ನಮಗೆ ಹಳ್ಳಿ ಕಾಯಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ಚನ್ನಪಟ್ಟಣ ಕಿಕ್ಕೇರಿ. ಅದು ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗೆ ಅದು ಹಳ್ಳಿ ಕಾಯಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಿಪ್ಟೂರು ಕಾಯಿಗಿಂತ ಅದು ಚೆನ್ನಾಗಿರುತ್ತೆ ಸರ್. ಅದು ತಿಪ್ಟೂರು ಅಂದರೆ ಎಲ್ಲ ಒಂದೇ ಸೇರ್ಕೊಳತ್ತಲ್ಲ, ನೀರಾವರಿ ಅದು ತುಂಬ ನೀರಾವರಿ ಜಾಸ್ತಿ ಇದೆ ಮೊದಲಿಂದನು. ನಮ್ದು ಸ್ವಲ್ಪ ಅದೇ ನೀರಾವರಿ ಬರುತ್ತೆ. ಇಲ್ಲಿ ಲಾಂಗ್ ಟೈಮ್ ಬ್ಯಾಕ್ ಹಿಸ್ಟ್ರಿ ಏನಿರುತ್ತೆ ಅಂದರೆ, ತಿಪ್ಪಡೂರಲ್ಲಿ ಕಬ್ಬು ಕೊಬ್ಬರಿ ರೇಟ್ ಜಾಸ್ತಿ ಆಯಿತು. ಎಷ್ಟು ಖಾಲಿ 3,000 ಚಿಲ್ಲರೆ ಇವಾಗ 11,000 ಚಿಲ್ಲರೆ ಇದೆ. 11, 12, 18, 20 ಅವಾಗ 3,000 ಜಾಸ್ತಿ ಏನೋ ಅಂತ ಇಷ್ಟೇ ನಮ್ಮ ಮಕ್ಕಳಲ್ಲಿ ಸರ್. ಅವಾಗ ಅದು ಬೆಲೆ ಇತ್ತು, ದುಡ್ಡು ತುಂಬ ಬೆಲೆ ಇತ್ತು. ಇವಾಗ ಆಮೇಲೆ ಏನಾಯ್ತು ಅಂದರೆ, ಈ ನಾಗ್ಪುರ್ ಡೆಲ್ಲಿ ನಾಗ್ಪುರಿಗೆಲ್ಲ ತಿಪ್ಪಟ್ಟು ಕೊಬ್ಬರಿ ವರ್ತಕರು ಕೇರಳದಿಂದ ಕೊಬ್ಬರಿ ತಂದು ಮಾಡಿದ್ರು. ಅದು ನಮ್ಮಷ್ಟು ರುಚಿ ಬರಲ್ಲ ಅದು ಕೇರಳದ್ದು. ಇದನ್ನು ಚಕ್ಕ ಹೊಡೆದು 4 ಎಕರೆ ಸರ್ ಅದು ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ. ಅಷ್ಟು ಇದು ತೀರ್ಥ ಬಂದ್ಬಿಡ್ತು ಯಾಕಡೆ ಸರ್. ಈಗ ನಮ್ದು ಈಗ ಏನಾಗುತ್ತೆ, ಇವಾಗ ಏನು ಜನವರಿ ಎಂಡು ನಮ್ದು ಆಗ್ಲೇ ಕಾಯಿ ಕಡಿಮೆ ಆಗ್ತಾ ಇದೆ. ನೀವು ಶಿವರಾತ್ರಿ ಬಂದ ಎಲ್ಲ ಹೊಸ ಫಸ್ಟ್ ಬರುತ್ತಲ್ವ, ಈಗ ನಮ್ದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅನಿವಾರ್ಯ ನಮ್ಗೆ ಬೇಕಾದಷ್ಟು ಕಾಯಿ ಸಿಕ್ಕಲ್ಲ, ನಾವು ಕೇರಳ ಹೋಗ್ಲೇಬೇಕಾಗತ್ತೆ, ಅದು ಪರ್ಚೇಸ್ ಮಾಡಲೇಬೇಕಾಗತ್ತೆ. ನಮ್ದು ಅಷ್ಟೊಂದು ನಮಗೆ ಬೇಕಾದಷ್ಟು ರಿಕ್ವೈರ್ಮೆಂಟ್ ಸಿಕ್ಕಲ್ಲ. ತೆಂಗಿನ ಮಟ್ಟಕ್ಕೆ ಕೇರಳ ಕಾಯಿ ಚೆನ್ನಾಗಿರುತ್ತೋ ಇಲ್ಲಿ ಕಾಯಿ ಚೆನ್ನಾಗಿ ನಮ್ದೇ ಚೆನ್ನಾಗಿರುತ್ತೆ. ನಮ್ದು ಹಳ್ಳಿ ಕಾಯಿ ನಮ್ದು ವಿಲೇಜ್ ಮಂಡ್ಯ ಸುಬ್ರಹ್ಮಣ್ಯ ಅದು ಚೆನ್ನಾಗಿರುತ್ತೆ. ಸೌತ್ಕಂಡ ಅದು ಚೆನ್ನಾಗಿರುತ್ತೆ. ಧರ್ಮಸ್ಥಳ ಸೌತ್ಕಂಡ ಅದು ಚೆನ್ನಾಗಿರುತ್ತೆ. ಅದು ಎದುರು ನಮ್ಗಿನ್ನ ಸ್ವಲ್ಪ 1% ಇಳುವರಿ ತುಂಬಾ ಚೆನ್ನಾಗೇ ಬರುತ್ತೆ. ಇಳುವರಿ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸೈಜ್ ಸಣ್ಣ ಬರುತ್ತೆ ಇಲ್ಲ, ಅದು ಸೈಜ್ ಸಣ್ಣ ಬರುತ್ತೆ ಇಲ್ಲ ಇಲ್ಲ, ಅದು ಒಳ್ಳೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಎಲ್ಲ ಮಳೆ ಆಶ್ರಿತ ನೀರಾವರಿ ನದಿ ನೀರಿಂದು, ಹಂಗಾಗಿ ನಮ್ಗಿನ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಸೌತ್ಕಂಡ ನಿಮ್ಗೇನು ಎಲ್ಲ ಪೌಡರ್ ಮಾಡ್ತೀರಾ? ಮಾರ್ಕೆಟ್ ಎಲ್ಲ ಪೌಡರ್ ಮಾಡ್ತೀವಿ, ಎಲ್ಲ ಹೊರಗಡೆ ಹೋಗುತ್ತಿಲ್ಲ, ನಾರ್ತ್ ಇಂಡಿಯಾ ಹೋಗುತ್ತೆ. ಚೆನ್ನಾಗಿ ಸಿಗ್ತದೆ, ಹಂಗಾಗಿ ಎಲ್ಲ ಹಿಂಗೆ ಅತಿ ಹೆಚ್ಚು ಬಳಸ್ತೀವಿ. ನಾರ್ತ್ ಇಂಡಿಯಾ ಯಾವ ಕಡೆ ಹೋಗುತ್ತೆ? ಇಂದೂರು ನಾಗ್ಪುರ್ ಹೋಗುತ್ತೆ, ಮಹಾರಾಷ್ಟ್ರ ಹೋಗುತ್ತೆ, ಮತ್ತು ಡೆಲ್ಲಿ ಹೋಗ್ತಿತ್ತು, ಈಗ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರ ಜಾಸ್ತಿ ಮೇಜರ್ ಆಗಿ ಮಹಾರಾಷ್ಟ್ರ ಹೋಗುತ್ತೆ, ರಾಜಸ್ಥಾನ ಹೋಗುತ್ತೆ, ಉದಯಪುರ ಹೋಗುತ್ತೆ, ಜೋಧ್ಪುರ ಹೋಗುತ್ತೆ, ಆ ಕಡೆ ಎಲ್ಲ ಹೋಗುತ್ತೆ. ಅಂದ್ರೆ ಕೊಬ್ಬರಿ ಎಲ್ಲೆಲ್ಲಿ ಹೋಗುತ್ತೋ ಕಾಯಿ ಅಲ್ಲಿಗೆ ಹೋಗ್ತಾರೆ. ಹೆಚ್ಚುಗಳನ್ನ ಹೋಗುತ್ತೆ, ಡಿಫರೆಂಟ್ ಹೋಗುತ್ತೆ. ಅದು ಯಾವುದೋ ಒಂದೇ ರೂಟ್ ಬಿಡ್ಬೋದು ಅಷ್ಟೇ, ಒಂದೆರಡು ಜಾಗ ಬಿಡ್ಬೋದು ಅಷ್ಟೇ, ಮಿಕ್ಕಿದ್ದೆಲ್ಲ ನೀರು ಹೆಚ್ಚುಗಳನ್ನ ನೀರಷ್ಟೇ. ನಮ್ದು ಸಾಂಬಾರು ಚಟ್ನಿ ಬಿಸ್ಕೆಟ್ಸು ಸ್ವೀಟ್ಸು ತುಂಬ ವೆರೈಟೀಸ್ ಮಾಡ್ಕೊತಾರೆ, ತುಂಬ ಇಷ್ಟ ಅದು. ನಾರ್ತಿಂಗ್ ಅವ ಒಬ್ಬರಿಗೆ ಬಂದು ಅದಕ್ಕೆ ಒಂದು 2 ತಿಂಗಳು 3 ತಿಂಗಳು ನಮ್ದು 6 ತಿಂಗಳಿಗೂ ಕೇಳೋದಿಲ್ಲ ಕೊಡೋದು. ವಾರ್ಷಿಕ ತರಿಸಿದ್ದಾರೆ. ಹಂಗಾಗಿ ಎಷ್ಟು ದಿವಸ ನಿಮ್ಮ ಕಾಯಿ ಕೊಬ್ಬರಿಗೆ 6 ತಿಂಗಳು ಬರುತ್ತೆ? ವಾರ್ಷಿಕ ಅಂದ್ರೆ ಅದು ಮೈಸೂರಿನ ಹೋಗಿ ಆಯಿಲ್ ಅಂಶ ಮತ್ತೆ ಅದಕ್ಕೆ ಅದೇ ರಿಕ್ವೈರ್ಮೆಂಟ್ಸ್ ಅಲ್ಲಿ ಇರುತ್ತೆ. ಅದರಲ್ಲಿ ತುಂಬಾ ವಾಸನೆ ಗಬ್ಬು ಕೆಟ್ಟದಾಗಿರುತ್ತೆ, ಇದು ಆತರ ಬರಲ್ವಾ? ಬರೋದಿಲ್ಲ, ಬರಲ್ಲ. ಅದೇ ಒಂಥರ ಫುಡ್ ಪಾಯ್ಸನ್ ಆಗುತ್ತೆ ಇಲ್ಲ, ಆತರ ಮಾಡಕ್ ಆಗದೇ ಇಲ್ಲ. ಅದನ್ನ ಅಲ್ಲ, ಇದು ಕಂಪ್ಲೇಂಟೇ ಬಂದಿಲ್ವಾ? ಸೆಲೆಕ್ಟ್ ಮಾಡೋದೇ ಇಲ್ಲ, ಕಾಯಿ ಚೆನ್ನಾಗಿದ್ರೆ ಕಾಯಿ ಮಾತ್ರ ಯೂಸ್ ಮಾಡ್ತೀವಿ, ಮಿಕ್ಕಿದ್ನೆಲ್ಲ ಸುಮಾರು ಕೌಟು ಅದೆಲ್ಲ ಹೋಗ್ಬಿಡುತ್ತೆ. ಇದು ಬರೋ ಸಿಪ್ಪೆ ಏನ್ ಮಾಡ್ತೀರಾ? ಅದು ಎಣ್ಣೆ ಹೋಗುತ್ತೆ, ಅದು ಆಯಿಲ್ ಕೆಳಗೆ ಹೋಗುತ್ತೆ. ತಿರ್ಗಿ ಮತ್ತೆ ಕೆಳಗೆ ಹೋಗಿ ಆಯಿಲ್ ಮಾಡಿ ಸುಮಾರು ಆಯಿಲ್ ಪರ್ಪಸ್ ಏರ್ಗೆ. ಯಾಕೆ ಲೋಕಲ್ ಆಯಿಲ್ ಮಾಡಲ್ವ? ಅದನ್ನ ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ. ನಮ್ಮ ತೆಂಗಿನಕಾಯಿನೆಲ್ಲ ಎಣ್ಣೆ ರೈತರುಗಳಿಗೆ ಅವೇರ್ನೆಸ್ ಕೊಡ್ಬೇಕಂದ್ರೆ ತೆಂಗಿನಕಾಯಿ ಕೊಬ್ಬರಿ ತೆಂಗಿನಕಾಯಿದ ನಾವು ಯೂಸ್ ಮಾಡ್ತಾ ಹೋದ್ರೆ ಹೊರಗಡೆ ಬರ್ತಕ್ಕಂಥ ಎಣ್ಣೆನ ಪೂರ್ತಿ ಬ್ಯಾನ್ ಮಾಡ್ಬೋದು. ಅವಶ್ಯಕ ನಮ್ಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದು ಯಾರು ಅವೇರ್ನೆಸ್ ಜನಕ್ಕೆ ಗೊತ್ತಿಲ್ಲ, ತೆಂಗಿನಕಾಯಿದ ಎಣ್ಣೆ ತಿನ್ಬೇಕು ಅಂತ ಇದ್ರೂ ಜನಕ್ಕೆ ಗೊತ್ತಾಗ್ತಿಲ್ಲ. ಗೊತ್ತಿರೋ ತಿಂತಾ ಇದಾರೆ, ಎಲ್ಲರಿಗೂ ಗೊತ್ತಾದ್ರೆ ತುಂಬ ಚೆನ್ನಾಗಿರುತ್ತೆ. ಅವಾಗ ಒಳ್ಳೆ ಮಾರ್ಕೆಟ್ ಇರುತ್ತೆ, ರೈತರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಎಣ್ಣೆ ಇದೆಯೋದಲ್ಲಿ ಕೇರಳದವರು ಎಕ್ಸ್ಪರ್ಟ್, ನಮ್ಮ ತಿಪ್ಪೂರವ್ರು ಎಕ್ಸ್ಪರ್ಟ್.
ಕೆಲವೊಂದು ಎಕ್ಸ್ಪರ್ಟ್ ಅದಕ್ಕಿನ್ನ ಈಗ ಇಂಡಿಯಾದಲ್ಲಿ ನಂಬರ್ ಒನ್ ಕೇರಳದಲ್ಲಿ ಫಸ್ಟ್ ತೆಂಗಿನಕಾಯಿ ಬೆಳೆಯೋದ್ರಲ್ಲಿದೆ. ನಾವು ಸೆಕೆಂಡ್ ತರ್ಡ್ ಸೆಕೆಂಡ್ ತಮಿಳ್ನಾಡು ಇತ್ತು, ಈಗ ಕರ್ನಾಟಕ ಸೆಕೆಂಡ್ ಇದೆ. ಕರ್ನಾಟಕ ಸೆಕೆಂಡ್ ಇದೆ. ಟೇಸ್ಟ್ ಅಲ್ಲಿ ಟೇಸ್ಟ್ ಅಲ್ಲಿ ನಮ್ದೇ ಬಂದು ಕರ್ನಾಟಕನೇ ಫಸ್ಟ್. ಇಳುವರಿ ಇಳುವರಿ ಅದು ಏರಿಯಾ ವೈಸ್, ಅದೀಗ ಇಳಿದ ಮಂಡ್ಯ ಸೈಡು ಕಿಕ್ಕೇರಿ ಚಂದ್ರಪಟ್ಟಣ ಅದು ಚೆನ್ನಾಗಿ ಬರುತ್ತೆ. ನಮ್ದು ರುಚಿ ಜಾಸ್ತಿ, ಇಳುವರಿಗೆ ಅದಕ್ಕಿನ್ನ ಸ್ವಲ್ಪ ಒಂದು 5% ಕಡಿಮೆ ಆಗ್ಬೋದು. ರಾಮನಗರ ಆ ಕಡೆ ಅಷ್ಟೊಂದು ಬರಲ್ಲ, ಕಾಯಿ ಬರುತ್ತೆ ಟೇಸ್ಟ್ ಇರೋಲ್ಲ, ಟೇಸ್ಟ್ ಬರಲ್ಲ.